ಹಳ್ಳಿಕೆರೆ, ಬಾಳೂರು, ಬಾಳೂರು, ಮಧುಗುಂಡಿ, ಆಮೇಲೆ ಮಲೆಮನೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಇದೆಲ್ಲ ತೋಟ ಇದ್ದಿದ್ದೆಲ್ಲ ತೋಟ ಎಲ್ಲ ನೆನೆಸನ ಆಗಿ ಏನೂ ಉಳಿತಾ ಇಲ್ಲ. ಇಲ್ಲಿ ಒಬ್ಬರು ಪ್ಲಾಂಟರ್ ಬೆಳೆಗಾರರು ಇದ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರಿ, ನಾವು ರೈತರು ಕಾಫಿ, ಭತ್ತ, ಅಡಿಕೆ, ಮೆಣಸು ಎಲ್ಲ ಬೆಳೀತಾ ಇದ್ದಂಥ ರೈತರುಗಳಿಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ, ಅತಿವೃಷ್ಟಿ ಮಳೆಯಿಂದ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಹಾನಿ ಅಂದರೆ ನಮ್ದು ಏನೇ ಪರಿಹಾರ ಸಿಕ್ಕಿರೋದನ್ನು ನಾವು ಮತ್ತೆ ಆ ಬೆಳೆ ಬೆಳೆಯೋಂಗಿಲ್ಲ, ಆ ಮಟ್ಟಕ್ಕೆ ತಂದಿದೆ. ಜೀವನ ಮಾಡೋದು ಹೇಗೆ ಅನ್ನೋ ಮಟ್ಟಕ್ಕಿದ್ದೀವಿ. ಇದಕ್ಕೆ ತಕ್ಕ ಪರಿಹಾರ ಏನಾದ್ರು ಕೊಟ್ಟರು ನಾವೇನು ಸುಧಾರಿಸ್ಕೊಳಂಗಿಲ್ಲ. ಪರಿಹಾರ ಕೊಟ್ಟರು ಒಂದು ವರ್ಷ 6 ತಿಂಗಳು ಜೀವನ ಮಾಡೋದು ಬಿಟ್ಟರೆ ಆ ಬೆಳೆ ಬೆಳೆಯೋಂಗಿಲ್ಲ ನಾವು. ಆ ಥರ ಅನಾಹುತ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳೋಂಥ ವಿಚಾರಕ್ಕೆ ಬರಬೇಕು ಸರ್ಕಾರ. ಇದು ಮುಂದೆ ಇದ್ರ ಬಗ್ಗೆ ಒಳ್ಳೆಯ ತನ ಇದರಲ್ಲಿ ವಿನಿಮಯ ಮಾಡಬೇಕಿದ್ದನ್ನು. ಬೆಳೆ ಹಾನಿಯಲ್ಲ, ಕುಸ್ತೋಗಿರೋಂಥ 10 ಎಕರೆ 100 ಎಕರೆ ಒಬ್ಬೊಬ್ಬರದ್ದು ಹೋಗಿದೆ. ಇದ್ರ ಮುಂದೆ ಏನು ಬೆಳೆ ಬೆಳೆಯೋಂಗ ಪರಿಸ್ಥಿತಿ ಇಲ್ಲ. ಆ ಥರ ಜೀವನ ಇದೆ. ಮನೋರು ತನ್ನ ರೈತರು ಅವರು ತನ್ನ ಅಳಲ್ಲ ಹೇಳ್ಕೊಟ್ರು. ವಿರೋ ನ್ಯೂಸ್, ಸಾಚಿ ಟಿವಿ, ಚಿಕ್ಕಮಗಳೂರು, ಮೂಡಿಗೆರೆ.